ಸಿಂಹ ರಾಶಿಯವರ ಫೆಬ್ರವರಿ 2023 ರ ಭವಿಷ್ಯದ ಪ್ರಕಾರ ಈ ತಿಂಗಳು ನಿಮಗೆ ಅಭಿವೃದ್ಧಿಯಾಗಲಿದೆ. ಇದು ಅಭಿವೃದ್ಧಿಯ ತಿಂಗಳು. ಫೆಬ್ರವರಿ ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗಲಿದೆ. ರವಿ ಜೊತೆಗೆ ಬುಧನು ಸಂಯೋಗವಾಗೋದರಿಂದ ಬುಧಾದಿತ್ಯ ಯೋಗ ಕೂಡ ಉಂಟಾಗಲಿದೆ. ಇದರಿಂದಾಗಿ ಹಣಕಾಸಿನ ಒಳಹರಿವು ನಿಮಗೆ ಉಂಟಾಗಲಿದೆ. ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಆರ್ಥಿಕ ಸಬಲರಾಗ್ತೀರಿ. ಆರ್ಥಿಕವಾಗಿ ನಿಮ್ಮ ಮನಸ್ಸು ಕೂಡ ಸಮಾಧಾನಗೊಳ್ಳುತ್ತೆ. ಸಿಂಹರಾಶಿಯವರು ಯಾವಾಗಲೂ ಕೂಡ ಅಧಿಪತ್ಯವನ್ನು ಸ್ಥಾಪಿಸುವವರು. ಬಲಿಷ್ಠ ವ್ಯಕ್ತಿಗಳಾಗ್ತೀರಿ. ಒಟ್ಟಾರೆಯಾಗಿ ಈ ತಿಂಗಳು ಸಿಂಹರಾಶಿಯವರು ಆರ್ಥಿಕವಾಗಿ ಸದೃಢರಾಗ್ತೀರಿ. ಆದರೆ ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಉಂಟಾಗುವ ಸಾಧ್ಯತೆ ಇದೆ. ಸಿಂಹರಾಶಿಯವರು ಸಹೃದಯಿ ಉಳ್ಳವರು. ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ದಾಂಪತ್ಯದಲ್ಲಿ ಕಲಹ ಕಂಡುಬರಬಹುದು. ಹಾಗಾಗಿ ದಂಪತಿಗಳ ಮಧ್ಯೆ ಸಮಾಧಾನವಿರೋದು ಒಳ್ಳೆಯದು. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಏನಾದರೂ ದಂಪತಿಗಳ ಮಧ್ಯೆ ಮಾತಿನ ಚಕಮಕಿ ಅಥವಾ ಮಾತಿನ ವಿಚಾರದಲ್ಲಿ ಏನಾದರೂ ಚರ್ಚೆ ಆಗ್ತಾ ಅದು ವಿಪರೀತಕ್ಕೆ ಹೋಗುತ್ತೆ ಅನ್ನೋ ಹಾಗಿದ್ದರೆ ನೀವೇ ಸ್ವಲ್ಪ ಸಮಾಧಾನಗೊಳ್ಳಿ. ಆ ಮಾತನ್ನು ಅಲ್ಲೇ ನಿಲ್ಲಿಸೋದು ಒಳ್ಳೆಯದು. ಶಾಂತವಾಗಿ ತಾಳ್ಮೆ ತೆಗೆದುಕೊಳ್ಳಿ. ಇನ್ನು ಸಿಂಹರಾಶಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಚಾರ ನೋಡೋದಾದರೆ ಈ ತಿಂಗಳು ನಿಮಗೆ ಅಭಿವೃದ್ಧಿಯ ತಿಂಗಳು. ಅಂದರೆ ನಿಮ್ಮ ಶೈಕ್ಷಣಿಕ ವಿಚಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಶೈಕ್ಷಣಿಕ ವಲಯದಲ್ಲಿ ಇಲ್ಲಿವರೆಗೆ ನಿಮಗೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದು ನಿವಾರಣೆಯಾಗುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನಿಮಗೆ ಕೋಪ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮಾಡಿಕೊಳ್ಳಬಹುದು. ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಒಳ್ಳೆಯದು. ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಲ್ಲಿ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ತಿರುಗಾಡುವಂತಹ ಸಮಸ್ಯೆಗಳಿದ್ದರೆ, ಇಷ್ಟು ದಿನ ಆ ಸಮಸ್ಯೆಗಳಿದ್ದರೆ ಆ ಸಮಸ್ಯೆ ಈ ತಿಂಗಳಲ್ಲಿ ಬಗೆಹರಿಯುತ್ತೆ. ಅಂದರೆ ಕಾನೂನು ತೊಡಕಿನಿಂದ ನೀವು ದೂರ ಆಗ್ತೀರಿ, ಪಾರಾಗ್ತೀರಿ. ಅದಕ್ಕೆ ಪರಿಹಾರ ಕೂಡ ಸಿಗತ್ತೆ. ಇನ್ನು ಮದುವೆಯ ನಿರೀಕ್ಷೆಯಲ್ಲಿರುವವರಿಗೆ ಈ ತಿಂಗಳಲ್ಲೂ ಕಂಟಕ ಬಲ ಕೂಡಿ ಬರೋದಿಲ್ಲ. ಸ್ವಲ್ಪ ಕಷ್ಟ. ಪ್ರತಿ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಿತ್ತೋ ಅದೇ ರೀತಿಯಾಗಿ ಈ ತಿಂಗಳು ಕೂಡ ನಿಮಗೆ ಕಂಕಣ ಬಲ ಕೂಡಿ ಬರೋದಿಲ್ಲ. ಯಾವುದೇ ವರ ಅಥವಾ ವಧು ಬಂದದಿದ್ದರೆ ಅದು ಮುಂದೆ ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಪ್ರಯತ್ನ ಬಿಡಬಾರದು. ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸಲೇಬೇಕು. ಯಾಕಂತ ಹೇಳಿದ್ರೆ, ನೀವು ಈಗ ಮಾಡಿದಂಥ ಪ್ರಯತ್ನ ಅಥವಾ ಈಗ ಯಾವುದಾದ್ರೂ ಒಂದು ಹೆಣ್ಣು ಅಥವಾ ಗಂಡನ ನೋಡಿದ್ದಿದ್ರೆ ಮದುವೆಗೆ ಅಂತ, ಅದು ಮುಂದೆ ಫಲ ಕೊಡುವ ಸಾಧ್ಯತೆ ಇದೆ. ಅವರೇ ಮತ್ತೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ನಮಗೆ ನಿಮ್ಮ ಸಂಬಂಧ ಬೇಕು ಅಂತ ಹೇಳಿ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಈ ತಿಂಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಗುರು ಧನಸ್ಥಾನದ ಮೇಲೆ ದೃಷ್ಟಿಯನ್ನು ಇಟ್ಟಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಆದರೆ ಗುರು ನೀವು ಸಂತಾನ ಸ್ಥಾನದ ಮೇಲೆ ದೃಷ್ಟಿ ಇಲ್ಲದೆ ಇರೋದರಿಂದ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಈ ತಿಂಗಳಲ್ಲೂ ಕೂಡ ಶುಭ ಸುದ್ದಿ ಸಿಗೋದಿಲ್ಲ. ನೀವೇನಾದರೂ ಈ ತಿಂಗಳಲ್ಲಿ ಶುಭ ಸುದ್ದಿ ಸಿಗಬಹುದು ಅಂತ ಇದ್ದರೆ ನೀವು ಆ ಕನಸನ್ನು ಕಾಣೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ಮಟ್ಟಿಗೆ ಅಂದರೆ ನೀವು ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಿ. ಯಾಕಂದರೆ ಈ ತಿಂಗಳಲ್ಲಿ ಧನಸ್ಥಾನ ಪ್ರಬಲವಾಗಿರೋದ್ರಿಂದ ನೀವು ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಿ. ಆದರೆ ಇನ್ನೊಂದು ವಿಚಾರ ಏನು ಅಂದರೆ, ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿಯವರು ಈ ಫೆಬ್ರವರಿಯಲ್ಲಿ ಸ್ವಲ್ಪ ಅಲ್ಲ, ಬಹಳ ಎಚ್ಚರ ವಹಿಸಬೇಕು. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಕೂಡ ಇದೆ. ಏಳನೇ ಮನೆಯಲ್ಲಿ ಶನಿಯು ಏಳನೇ ಮನೆಯನ್ನು ನೋಡೋದರಿಂದ, ಅಂದರೆ ಏಳನೇ ಮನೆಯಲ್ಲಿ ಶನಿ ಏಳನೇ ಮನೆಯನ್ನೇ ನೋಡೋದರಿಂದ ಈ ತಿಂಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ನಿಮಗೆ. ಅಂದರೆ ನಿಮ್ಮ ಕಚೇರಿಯಲ್ಲಿ ಕೆಲಸದಿಂದ, ಅಂದರೆ ವಿಪರೀತ ಕೆಲಸದಿಂದ, ಒತ್ತಡದಿಂದಾಗಿ ನಿಮ್ಮ ಮಾನಸಿಕ ಒತ್ತಡವೂ ಕೂಡ, ಅಂದರೆ ಟೆನ್ಷನ್ ಜಾಸ್ತಿ ಆಗುತ್ತೆ ನಿಮಗೆ. ಇನ್ನು ಕೇತು ಮೂರನೇ ಮನೆಯಲ್ಲಿರೋದ್ರಿಂದ ಇದು ಉತ್ತಮ ಸ್ಥಾನ. ಇದು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಪ್ರಯಾಣದಲ್ಲಿ ಲಾಭವನ್ನು ತರಲಿದೆ. ನೀವು ದೇವಸ್ಥಾನಗಳಿಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಅಂದರೆ ದೇವಸ್ಥಾನಗಳಿಗೆ ಪ್ರಯಾಣ ಬೆಳೆಸುವಂತಹ ಅಥವಾ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಏನಾದರೂ ಹೊಸದನ್ನು ಸಂಶೋಧನೆ ಮಾಡುವಂಥ ಅಥವಾ ಹುಡುಕುವಂಥ ಪ್ರಯತ್ನ ಮಾಡುವ ಸಾಧ್ಯತೆ ಈ ತಿಂಗಳಲ್ಲಿದೆ. ಇನ್ನು ಸಿಂಹರಾಶಿಯವರು ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರವನ್ನು ವಹಿಸಬೇಕು. ಯಾಕಂದರೆ ಈ ಸಣ್ಣ ಪುಟ್ಟ ಅಪಘಾತವಾಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟದಂದರೆ ಬಹಳ ದೊಡ್ಡ ಮಟ್ಟಿಗೆಲ್ಲ, ಸಣ್ಣ ಮಟ್ಟಿಗೆ ಅಪಘಾತ ಆಗ್ಬೋದು. ತರ್ಚಿಕೊಳ್ಳುವಂಥದ್ದು, ಕೈಯೋ ಕಾಲೋ ಗಾಯ ಆಗುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಅಪಘಾತ ಆಗುವಂತಹ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಹೆಚ್ಚಾಗಿದೆ.
ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ನಾನು ಆಗಲೇ ಹೇಳಿದ ಹಾಗೆ ಆರೋಗ್ಯದಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ. ನೀವು ಈ ತಿಂಗಳಲ್ಲಿ ಕಣ್ಣಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗಬಹುದು, ಉರಿ ಬರಬಹುದು, ಊತ ಬರಬಹುದು. ಅಲ್ಲದೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಕಾಡುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಬಿಪಿ ಶುಗರ್ ಇದ್ದವರು ಕೂಡ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ನಿಮ್ಮ ಬಿಪಿ ಶುಗರಲ್ಲಿ ಏರುಪೇರಾಗಬಹುದು, ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಕೂಡ ಇದೆ. ಬಹಳ ಜಾಗ್ರತೆ ವಹಿಸಿ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮರೆಯು ಹೆಚ್ಚಾಗಬಹುದು, ಮರ್ತು ಹೋಗುವಂತಹ ಹೆಚ್ಚಾಗಬಹುದು. ಯಾಕಂದರೆ ಕೆಲಸದ ಒತ್ತಡದಿಂದಲೂ ಕೂಡ ಈ ರೀತಿ ನಿಮಗೆ ಮರೆವು ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಗಮನ ಜಾಗ್ರತೆಯಾಗಿರಲಿ, ನಿಮ್ಮ ಗಮನ ಏನಿದ್ರೂ ಕೂಡ ನೀವು ಜಾಗ್ರತೆಯಲ್ಲಿ ಇಟ್ಕೊಳ್ಳೋದು ಈ ತಿಂಗಳಲ್ಲಿ ಬಹಳ ಒಳ್ಳೆಯದು. ಇನ್ನು ಪರಿಹಾರ ಅಂತ ನೋಡೋದಾದರೆ, ಪ್ರತಿ ದಿನ ಬೆಳಿಗ್ಗೆ ಸೂರ್ಯ ದೇವರನ್ನು ಪೂಜಿಸೋದ್ರಿಂದ ನಿಮಗೆ ಬರುವ ಸಂಕಷ್ಟಗಳಿಂದ, ಅಡೆತಡೆಗಳಿಂದ ನೀವು ದೂರ ಆಗಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.